ಮೈತ್ರಿ ಸರ್ಕಾರದ ಆಯುಷ್ಯನ ಬಗ್ಗೆ ರಾಜ್ಯದ ರಾಜಕಾರಣಿಗಳು ತಮ್ಮದೇ ಆದ ಒಳಲೆಕ್ಕಾಚಾರವನ್ನು ಹಾಕ್ತಾ ಇದ್ರೆ, ಇವತ್ತು ಸಿಎಂ ಕುಮಾರಸ್ವಾಮಿಯೇ ಮೈತ್ರಿ ಸರ್ಕಾರದ ಆಯುಷ್ಯನ ಗುಟ್ಟನ್ನು ರಟ್ಟು ಮಾಡಿದ್ದಾರೆ. ಸರ್ಕಾರ ಸುಭದ್ರವಾಗಿ ನಡೆಯಿತು. ಏನು, ನಾನು ಒಂದು ವರ್ಷವಾದರೂ ನನಗೇನು ಯಾರು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತು. ಒಂದು ವರ್ಷ ಅಂತೂ ಇರ್ತಿದ್ರು ಲೋಕಸಭಾ ಚುನಾವಣೆ ಆಗೋದಿಲ್ಲ. ಹಾಗಂತೆ ಸುಮ್ಮನೆ ನಾನು ಸಮಯ ವ್ಯರ್ಥ ಮಾಡಿದೆ. ಸಿಕ್ಕಂತ ಅವಧಿ ಒಂದೊಂದು ಕ್ಷಣ ನಾನು ಏನು ತೀರ್ಮಾನ ಮಾಡ್ಬೇಕಂತ ಬಿಡುತ್ತೆ. ಅದ್ರ ಬಗ್ಗೆ ನನ್ನ ಗಮನ ಇರುತ್ತೆ ಹೊರತು ಅದ್ರ ಬಗ್ಗೆ ಗಮನ ಕೊಟ್ಟು ನನ್ನ ಕ್ಷಣವನ್ನು ವ್ಯರ್ಥ ಮಾಡದೆ ಕೆಲಸ ಮಾಡುತ್ತೆ. ನನಗೆ ನನ್ನ ರಾಜ್ಯದ ಅಭಿವೃದ್ಧಿ ಮುಖ್ಯ. ಅದರಿಂದ ಇವತ್ತು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ನಾನು ಬೇರೆಯವ್ರು ಏನು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕೊಟ್ಟಂಥ ಅವಕಾಶದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೆ ನನ್ನ ನಾಡಿನ ಜನತೆಗೆ ಸಂದೇಶ ಕೊಡಬೇಕು. ಆ ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ಸದ್ಯ ನನಗೆ ಪ್ರಕೃತಿನೂ ಇವತ್ತು ನನ್ನ ಪರವಾಗಿದೆ. ಒಳ್ಳೆ ಮಳೆ ಆಗ್ತಾ ಇದೆ. ರೈತರು ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಮಳೆ ಆಗಿಬಿಟ್ಟಿದೆ. ಅರ್ಧ ನನ್ನ ಸರ್ಕಾರದ ಸಮಸ್ಯೆ ಪರಿಹಾರ ದೊರಕಬಿಡ. ಮೂರ್ನಾಲ್ಕು ವರ್ಷದ ಇದ್ದಂಥ ಸಮಸ್ಯೆಗಳಿಗೆ ಆ ಪ್ರಕೃತಿಯು ನನಗೆ ಒಂದು ಶಕ್ತಿಯನ್ನು ತುಂಬಿದೆ. ಇವತ್ತು ನನ್ನ ಪರವಾಗಿ ನಿಂತಿರ್ತಕ್ಕಂಥದ್ದೇನೆ ಇವತ್ತೇ ನಮ್ಮ BJP ನಾಯಕರನ್ನು ಹೇಳಿದ್ದಾರೆ ಅಂತ ಏನೋ ಕೊಟ್ಟಿದ್ದಾರೆ. ಸಾಲ ಮನ್ನಾ ವಿಷಯವನ್ನು ಆಧರಿಸಿಕೊಂಡು ನಾಲ್ಕು ತಂಡಗಳಾಗಿ ಪ್ರವಾಸ ಮಾಡ್ತಾರೆ ಅಂತ ಓಡಾಡಲಿ. ನನಗೆ ಸದಸ್ಯ ಮಾಧ್ಯಮಿತ್ರಿಗೆ ಹೇಳಿಬೇಕು ನಿಮ್ಗಲ್ಲ ಸರ್, ಯಾರು ಮಾಧ್ಯಮ ಮಿತ್ರ ಯಾರು ಕಳಿಸಿದ್ದಾರೆ. ಸಾಲ ಮನ್ನಾ ಮಾಡೋದು ಹೇಗಿರೋದು ಗೊತ್ತಿದೆ ನನಗೆ. ನಮ್ಮ BJP ಸ್ನೇಹಿತರು ಅಧಿಕಾರದಲ್ಲಿದ್ದಾಗ ಎಷ್ಟು ಸಾಲ ಮನ್ನಾ ಮಾಡಿದ್ರು ಅನ್ನೋದು ಜನ ಗೊತ್ತು. ಅದರಿಂದ ಇವತ್ತು ನನ್ನ ಜನತೆಯ ಒಂದು ಸಮಸ್ಯೆಗಳು ಏನೇ ಇದೆ. ನಾನು ನಿನ್ನೆ ದಿನ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಸಭೆ ಮಾಡಿದ್ದೆ ವಿಧಾನಸಭೆಯಲ್ಲಿ. ವಿಧಾನಸೌಧ ಬ್ಯಾಂಕ್ ನಮ್ಮ ಕಾನ್ಫರೆನ್ಸ್ ಮುಂದೆ ಅವ್ರಿಗೆ ಕೊಟ್ಟ ಸೂಚನೆ ಒಂದೇ, ನನ್ನ ಸರ್ಕಾರದ ಆದ್ಯತೆಗಳು ಇವತ್ತು ಶಿಕ್ಷಣ, ಆರೋಗ್ಯ ಮತ್ತು ವಸತಿಯ ಒಂದು ಸೌಲಭ್ಯಗಳು. ಇದಕ್ಕೆ ನನ್ನ ಮೊದಲನೇ ಆದ್ಯತೆ ಅಂತಕ್ಕಂಥ ನಾನು ಹೇಳಿದ್ದೇನೆ. ಇವತ್ತು ಈ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿ ನಡೆಯಿತು. ಏನು, ನಾನು ಒಂದು ವರ್ಷವಾದರೂ ನನಗೇನು ಯಾರು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತು. ಒಂದು ವರ್ಷ ಅಂತೂ ಇರ್ತಿದ್ರು ಲೋಕಸಭಾ ಚುನಾವಣೆ ಆಗೋದಿಲ್ಲ. ಅಲ್ಲಿ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ.